ದಶಕದಿಂದ ನೆನೆಗುದಿಗೆ ಬಿದ್ದಿದ್ದ ಮಡಿಕೇರಿ ಕಡಮಕಲ್ ಸುಬ್ರಹ್ಮಣ್ಯ ಸಂಪರ್ಕ ರಸ್ತೆ ಇಷ್ಟರಲ್ಲೇ ಸಾರ್ವಜನಿಕ ಸೇವೆಗೆ ಮುಕ್ತವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಅರಣ್ಯ ಇಲಾಖೆಯ ತಡೆಯಿಂದಾಗಿ ಮಡಿಕೇರಿಯಿಂದ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸಂಪರ್ಕಿಸಬಹುದಾಗಿದ್ದ ಈ ಮಾರ್ಗ ನೆನೆಗುದಿಗೆ ಬಿದ್ದಿತ್ತು. ಬುಧವಾರ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕ ಅಪ್ಪಚ್ಚು ರಂಜನ್ ಮತ್ತು ಬೋಪಯ್ಯ ಅವರ ಪ್ರಶ್ನೆಗೆ ಉತ್ತರಿಸಿದ ಲೋಕೋಪಯೋಗಿ ಇಲಾಖಾ ಅಧಿಕಾರಿಗಳು, ಈ ಮಾರ್ಗದ ಸರ್ವೆಗೆ ಒಪ್ಪಿಗೆ ಸಿಕ್ಕಿದ್ದು ಅರಣ್ಯ ಇಲಾಖೆಯಿಂದಲೂ ನಿರಾಕ್ಷೇಪಣಾ ಪತ್ರ ಲಭಿಸಿದೆ ಎಂದು ಮಾಹಿತಿ ನೀಡಿದರು. ಕರಡಿಗೋಡು ಮತ್ತಿತರ ಪ್ರದೇಶಗಳಲ್ಲಿರುವ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸಲು ಸರ್ಕಾರಕ್ಕೆ ಶಿಫಾರಸು ಪತ್ರ ಹೋಗಿದೆ ಎಂದು ಬೋಪಯ್ಯ ಪ್ರಶ್ನೆಗೆ ಡಿಸಿ ಮಾಹಿತಿ ನೀಡಿದರು. ಗುರುತು ಮಾಡಿರುವ ಜಾಗವನ್ನು ದಯವಿಟ್ಟು ಖರೀದಿ ಮಾಡಿ, ಅಂಥ ಜಾಗ ಸಿಗುವುದು ದುರ್ಲಭ, ಮುಂದಿನ ಕೆಲಸಗಳನ್ನು ನಾನು ಮಾಡಿಸುತ್ತೇನೆ ಎಂದು ಬೋಪಯ್ಯ ಸಲಹೆ ನೀಡಿದಾಗ ಅಷ್ಟೊಂದು ಜಾಗ ಖರೀದಿಸಲು ಸಾಧ್ಯವಿಲ್ಲ ಎಂದು ಡಿಸಿ ಹೇಳಿದರು. ಉಳಿದ ಜಾಗವನ್ನು ಜಿಲ್ಲೆಯ ಇತರೆ ನಿರ್ವಸತಿಗರಿಗೆ ಹಂಚಲು ಅನುಕೂಲವಾಗುತ್ತದೆ. ಈಗಾಗಲೇ ನಿವೇಶನಕ್ಕಾಗಿ ಜನರು ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ಬೋಪಯ್ಯ ಗಮನಕ್ಕೆ ತಂದರು. ಇತ್ತ ಚರ್ಚೆ ಸಾಗುತ್ತಿರುವಂತೆಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಯೊಬ್ಬರು ಮೊಬೈಲ್ ಮೊರೆ ಹೋಗಿದ್ದನ್ನು ಸಚಿವರು ಪತ್ತೆ ಹಚ್ಚಿ ತರಾಟೆಗೆ ತೆಗೆದುಕೊಂಡರು. ಜನತಾ ಬಜಾರ್ನಿಂದಲೇ ವಸ್ತುಗಳನ್ನು ಖರೀದಿಸಬೇಕೆಂದಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನೀಡಿರುವ ಹೇಳಿಕೆಯನ್ನು ಭೋಜೇಗೌಡ ಆಕ್ಷೇಪಿಸಿದರು. ಜನರಿಗೆ ಹತ್ತಿರವಾಗಿರುವ ಸಹಕಾರ ಸಂಘವನ್ನೇ ಕಡೆಗಣಿಸುವುದು ಸರಿಯಲ್ಲ ಎಂದ ಭೋಜೇಗೌಡ, ಮೊಬೈಲ್ನಲ್ಲಿ ಕಾಲಹರಣ ಮಾಡೋಕ್ಕಾಗುತ್ತೆ, ಇದನ್ನೆಲ್ಲ ಫಾಲೋಅಪ್ ಮಾಡೋಕ್ಕಾಗಲ್ವಾ ಎಂದು ಹರಿಹಾಯ್ದರು. ಮರಳು ಹರಾಜಿನಿಂದ ಕಳೆದ ವರ್ಷ 10.94 ಕೋಟಿ ಮತ್ತು ಈ ಬಾರಿ 10 ಕೋಟಿ ರಾಜಧನ ಬಂದಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಮಾಹಿತಿ ನೀಡಿದರು. ಎಮ್ಮೆಮಾಡಿನಲ್ಲಿ ಯಾವುದೇ ತೊರೆಯಿಲ್ಲ, ಹೀಗಿದ್ದರೂ ಮರಳಿಗೆ ಗುತ್ತಿಗೆ ನೀಡಲಾಗಿದೆ. ಇದೇ ನೆಪದಲ್ಲಿ ಗುತ್ತಿಗೆದಾರ ಕಾವೇರಿ ನದಿಯಿಂದ ಮರಳು ತೆಗೆಯಲಿ ಎಂಬ ಉದ್ದೇಶವೇ ಎಂದು ಬೋಪಯ್ಯ ಖಾರವಾಗಿ ಪ್ರಶ್ನಿಸಿದರು. ಈ ಬಗ್ಗೆ ಸಮಗ್ರವಾಗಿ ಪರಿಶೀಲಿಸುವಂತೆ ಸಚಿವರು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಮಡಿಕೇರಿಯ ಒಳಚರಂಡಿ ತ್ಯಾಜ್ಯ ಸಂಸ್ಕರಣಾ ಘಟಕ ವರ್ಷಗಳಿಂದಲೂ ನೆನೆಗುದಿಗೆ ಬಿದ್ದಿರುವ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಯಿತು. ಗುರುತಿಸಿರುವ ಜಾಗ ಖಾಸಗಿಯವರಿಗೆ ಸೇರಿದ್ದು ಅವರು ನೀಡಲು ಒಪ್ಪುತ್ತಿಲ್ಲ ಎಂದು ಅಧಿಕಾರಿ ಮಾಹಿತಿ ನೀಡಿದಾಗ ಜಿಲ್ಲಾಡಳಿತದಿಂದ ಇಡೀ ಜಾಗವನ್ನೇ ಸ್ವಾಧೀನಪಡಿಸಿಕೊಳ್ಳಿ ಎಂದು ರಂಜನ್ ಸಲಹೆ ನೀಡಿದರು. ಆದರೆ ಖಾಸಗಿ ಜಾಗವನ್ನು ಹೀಗೆ ಸ್ವಾಧೀನ ಮಾಡಿಕೊಳ್ಳಲಾಗದು ಎಂದು ಡಿಸಿ ಉತ್ತರಿಸಿದರು. ಈ ಬಗ್ಗೆ ಅಸ್ಪಷ್ಟ ಮಾಹಿತಿ ನೀಡಿದ ತಹಶೀಲ್ದಾರ್ ಮಹೇಶ್ ಶಾಸಕರಿಂದ ತರಾಟೆಗೊಳಗಾದರು. 2018 ಪ್ರಕೃತಿ ವಿಕೋಪದಲ್ಲಿ ಸಂತ್ರಸ್ತರಾದವರಿಗೆ ಮನೆಗಳ ಹಕ್ಕುಪತ್ರಗಳನ್ನು ಕೆಡಿಪಿ ಸಭೆಯಲ್ಲಿ ಸಚಿವರು ಮತ್ತು ಶಾಸಕರು ಹಸ್ತಾಂತರಿಸಿದರು. ಅಲ್ಲದೆ 2022-23 ಸಾಲಿನ ಉದ್ಯೋಗ ಖಾತ್ರಿ ಕ್ರಿಯಾ ಯೋಜನೆಯ ಘೋಷವಾರೆಯನ್ನು ಅನಾವರಣ ಮಾಡಲಾಯಿತು. ಸಭೆಯಲ್ಲಿ ಎಂಎಲ್ಸಿ ಸುಜಾ ಕುಶಾಲಪ್ಪ, ಎಸ್ಪಿ ಅಯ್ಯಪ್ಪ ಮತ್ತಿತರರು ಹಾಜರಿದ್ದರು.